ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಾನೂನು ಕನ್ನಡಿಗ ಸುಶಾಂತ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮನೆಯಿಂದ ಬಂದಂತಹ ಆದಾಯಕ್ಕೆ ತೆರಿಗೆ. ಓಕೆ, ಇಲ್ಲಿ ಇವತ್ತು ಏನು ಮಾಡೋಣ ಅಂತ ಬಂದರೆ LOP, SOP, DLOP ಅಂತ ಐತೆ. ಇದ್ರ ಬಗ್ಗೆ ಈ ಮನೆಯಿಂದ ಬಂದಂಥ ಆದಾಯ ತೆರಿಗೆ ಐತಲ್ಲ, ಇದಕ್ಕೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಸೆಕ್ಷನ್ 22-27 ತಿಳಿಸಲಾಗ್ತದೆ. ಇಲ್ಲಿ ಬರೆದಿದ್ದೀವಪ್ಪ, ಇಲ್ಲಿ LOP, SOP ಮತ್ತು DLOP ಅಂತ ಬರೆದಿದ್ದೀವಿ, ಅದು ನಿಮಗೆ ಅರ್ಥ ಆಗಲ್ಲ ಅಂದರೆ ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡ್ರಿ. LOP ಅಂತಂದರೆ ಲೆಟ್ಔಟ್ ಪ್ರಾಪರ್ಟಿ, ಅಂದರೆ ಈಗ ಆಲ್ರೆಡಿ ಲೆಟ್ಔಟ್ ಪ್ರಾಪರ್ಟಿ LOP ಅಂದರೆ ಇದೇನು ಮಾಡಿ, ಈಗಾಗಲೇ ಮನೆಯನ್ನು ಏನು ಮಾಡಿರ್ತಾರೆ, ಬಾಡಿಗೆ ಕೊಟ್ಟಿರ್ತಾರೆ. ಇದು ಬಾಡಿಗೆ ಮನೆ ಕೊಟ್ಟಂಥ ಪ್ರಾಪರ್ಟಿ ಆಗಿರುತ್ತೆ, ಆಸ್ತಿ. ಇದನ್ನು ಏನು ಮಾಡಿರ್ತಾರೆ, ಇದು ಆಯಿತಾ. ಆಮೇಲೆ SOP ಅಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಅಂದರೆ ಮಾಲೀಕನೇ ಮನೆ ಕಟ್ಸ್ಕೊಂಡು ಅವನೇ ಇರ್ತಾನೆ, ಅದನ್ನು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತಾರೆ. ಇದಕ್ಕೇನು ಮನೆ ಇದು ಅವನೇ ಇರೋದಕ್ಕೆ ಏನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ DLOP ಅಂತಂದರೆ ಡೀಮ್ಡ್ ಟು ಬಿ ಲೆಟ್ಔಟ್ ಪ್ರಾಪರ್ಟಿ ಅಂತ. ಅಂತಂದರೆ ಹಿಂದೆ ಏನಾಗಿತ್ತು ಅಂತಂದರೆ ಒಂದೇ ಒಂದು ಮನೆಯನ್ನು, ಅಂದರೆ ಅವನು ಇರೋಂಥ ಮನೆಯನ್ನು ಬಿಟ್ಟು ಇನ್ನು ಉಳಿಕಿದ್ದು ಎಷ್ಟೇ ಮನೆ ಇದ್ರೂ ಅವನ ಹತ್ರ ಒಂದು 10 ದಿನದ ಮನೆ ಅದಪ್ಪ, ಈ 10 ದಿನದ ಮನೆಯಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಅವನು ಇಟ್ಕೊಂಡು ಇದ್ದು ಅದೊಂದು ಮನೆಗೆ ಟ್ಯಾಕ್ಸ್ ಕಟ್ಟಲ್ದಂಗೆ ಬಿಟ್ಟು ಇನ್ನು ಉಳಿಕಿದ್ದು ಎಲ್ಲ ಮನೆಗೂ ಅವನು ಟ್ಯಾಕ್ಸ್ ಕಟ್ಟೋ ಅಂತ ಇದು ಮಾಡಿದರು. ಆದರೆ ಈಗೇನು ಮಾಡಿದ್ದಾರೆ, ಈ ಮೊನ್ನೆ ರೀಸೆಂಟಾಗಿ ಚೇಂಜ್ ಮಾಡಿ ಎರಡು ಮನೆ, ನಿನಗೆ ಇಷ್ಟ ಬಂದಂಥ ಎರಡು ಮನೆಯನ್ನು ನೀವು ಇಟ್ಕೊಳಪ್ಪ, ಇನ್ನು ಉಳಿಕಿದ ಮನೆಗಳಿಗೆ ನೀವೇನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಇದು LOP, SOP, DLOP ಆಯಿತು ಸ್ನೇಹಿತರೆ. ಯಾವ ರೀತಿಯಾಗಿ ಅದನ್ನ ಟ್ಯಾಕ್ಸ್ನ ಇದು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ರೀತಿಯಾಗಿ ಯಾವುದು ಆಧಾರದ ಮೇಲೆ ಟ್ಯಾಕ್ಸ್ನ ಹಾಕ್ತಾರೆ ಅಂತಂದು ನಾವು ನೋಡೋಣ. ಇಲ್ಲಿ Section 23(1)(a) ತಿಳಿಸ್ತಂತೆ, ಇಲ್ಲಿ ನಿಜವಾದ ಬಾಡಿಗೆ, ನ್ಯಾಯಯುತ ಬಾಡಿಗೆ, ಪ್ರಮಾಣಿತ ಬಾಡಿಗೆ, ಪುರಸಭೆ ಬಾಡಿಗೆ ಮತ್ತು ಕಾಲ್ಪನಿಕ ಬಾಡಿಗೆ ಅಥವಾ ಅಂದಾಜು ಬಾಡಿಗೆ ಅಂತ ಇದೆ. ಇಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಈಗ ಅಲ್ಲಿ ಆ ಒಂದು ಏರಿಯಾದಾಗಿ ಎಷ್ಟು ನಿಜವಾಗಲೂ ಅವನು ಬಾಡಿಗೆ ಎಷ್ಟು ಕೊಟ್ಟದನೋ ಆ ಅಷ್ಟು ಬಾಡಿಗೆಯ ಮೇಲೆ ಏನು ಮಾಡ್ತಾರೆ, ತೆರಿಗೆ ವಿಧಿಸ್ತಾರಲ್ಲ, ಅದನ್ನು ನಾವೇನಂತೀವಿ ನಿಜವಾದ ಬಾಡಿಗೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ನ್ಯಾಯಯುತ ಬಾಡಿಗೆ ಅಂತ ಇದೆ. ನ್ಯಾಯಯುತ ಬಾಡಿಗೆ ಅಂತಂದರೆ ಇದು ಈ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಇರ್ತವೆ, ಕರ್ನಾಟಕದಾಗ ಬಂದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಐತೆ, ಕರ್ನಾಟಕ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ. ಅದ್ರ ಪ್ರಕಾರವಾಗಿ ಎಷ್ಟು ಬಾಡಿಗೆನ ನಿರ್ಧಾರ ಮಾಡ್ಬೇಕಂತಾರಲ್ಲ ಅದ್ರ ಪ್ರಕಾರವಾಗಿ ಮಾಡಿರ್ತಾರೆ. ಇನ್ನೊಂದೇನಂದರೆ ಸ್ಟ್ಯಾಂಡರ್ಡ್ ರೆಂಟ್, ಅಂದರೆ ಇಲ್ಲಿ ಏನಂತಂದರೆ ಇವು ಯಾವನು ಅವನು ಮನೆ ಏನೈತಲ್ಲ ಆ ಮನೇನ ಅವನು ಬಾಡಿಗೆ ಕೊಟ್ಟಿರಲಿ ಕೊಟ್ಟಿರದೇ ಇರಲಿ ಅವನು ಕಟ್ಬೇಕಾದಂತಹ ತೆರಿಗೆ ಇದು. ಈ ಸ್ಟ್ಯಾಂಡರ್ಡ್ ರೆಂಟ್ ಅಂದರೆ ಈ ಒಂದು ಏರಿಯಾದಾಗಿ ಇಂಥ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ, ಒಂದು ಅಫಿಷಿಯಲ್ ಏರಿಯಾ ಅಂತ ಇರುತ್ತೆ. ಅಂಥ ಅಫಿಷಿಯಲ್ ಏರಿಯಾದಾಗೆ ಅವರು ಇದು ಒಂದೊಂದು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿರ್ತಾರೆ, ಇಷ್ಟು ರೆಂಟ್ ಮಿನಿಮಮ್ ಇಷ್ಟು ರೆಂಟ್ ಅಂತ. ಅದಕ್ಕೆ ತಕ್ಕಂಗೆ ಏನು ಮಾಡಿರ್ತಾರೆ, ಅವರು ಟ್ಯಾಕ್ಸ್ನ ಹಾಕ್ತಾರೆ. ಆಮೇಲೆ ಪುರಸಭೆ ಬಾಡಿಗೆ ಅಂತಂದರೆ ಇಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ಗಳು ಇರ್ತಾವಲ್ಲ, ಈ ಪುರಸಭೆಗಳು ಮತ್ತು ನಗರಸಭೆಗಳು ಇವೇ ಒಂದು ತೆರಿಗೆನ ಫಿಕ್ಸ್ ಮಾಡಿರ್ತವೆ, ಅದರಂತ ಅದರ ಪ್ರಕಾರವಾಗಿ ಕಟ್ಕೊಂತ ಹೋಗ್ತಾರೆ. ಆಮೇಲೆ ಕಾಲ್ಪನಿಕ ಅಥವಾ ಅಂದಾಜು ಬಾಡಿಗೆ, ಈ ಕಾಲ್ಪನಿಕ ಮತ್ತು ಅಂದಾಜು ಬಾಡಿಗೆ ಅಂತಂದರೆ ಇಲ್ಲಿ ಈ ಏನು ಮಾಡಿರ್ತಾರೆ, ಬಾಡಿಗೆ ಕೊಟ್ಟಿರೋದ್ರಲ್ಲಿ ಇವರು ಏನು ಮಾಡಿರ್ತಾರೆ, ಇವರು ಮನೇನ ಬಾಡಿಗೆ ಕೊಟ್ಟಿರೋದ್ರಲ್ಲಿ ಹೆಚ್ಚಿನ ಬಾಡಿಗೋಸ್ಕರ ಇವ್ರು ಕಾಯ್ತಾ ಇರ್ತಾರೆ, ವೇಟ್ ಮಾಡ್ತಿರ್ತಾರೆ ಯಾರು ಬರ್ತಾರೇನೋ ಅಂತಂದು. ಅಂಥ ಸಂದರ್ಭದಲ್ಲೂ ಸಹ ಈ ಟ್ಯಾಕ್ಸ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ಆ ಏರಿಯಾದಾಗಿ ನಿರ್ದಿಷ್ಟವಾಗಿ ಅಕ್ಕಪಕ್ಕದ ಮನೆಗೆ ಆಸಪಾಸ ಇದ್ದಾಗ ಅವೆಲ್ಲ ಏನು ಇಷ್ಟಿರ್ಬೋದು ಇಂಥ ಏರಿಯಾದಾಗೆ ಅಂತಂದು ಟ್ಯಾಕ್ಸ್ ಹಾಕ್ತಾರೆ, ಅದನ್ನ ಅಂದಾಜು ಬಾಡಿಗೆ ಅಂತ ಕರಿತೇವೆ. ಇಲ್ಲಿ ನಿಜವಾದ ಮತ್ತು ಬಾಡಿಗೆ ಮತ್ತು ಅಂದಾಜು ಬಾಡಿಗೆಯಲ್ಲಿ ಯಾವುದು ಜಾಸ್ತಿ ಇರುತ್ತೋ ಆ ಜಾಸ್ತಿ ಇರೋಂತಹದನ್ನ ಏನು ಮಾಡ್ತಾರೆ, ಟ್ಯಾಕ್ಸ್ ಹಾಕ್ತಾರೆ. ಓಕೆನಾ. ಆಮೇಲೆ ಇಲ್ಲಿ ಡಿಡಕ್ಷನ್ಸ್ ಅಂತ ಇದೆ, ಕಡಿತಗಳು ಅಂದರೆ ಇದು ಏನು ಮಾಡ್ಬೋದು, ವಿನಾಯಿತಿ ಯಾವಾಗ ಕೊಡ್ಬೋದು, ಕಡಿತನ ಯಾವಾಗ ಮಾಡ್ಬೋದು. ಡಿಡಕ್ಷನ್ನ Section 24(4) ತಿಳಿಸಲಾಗಿದೆ. ಈ ಡಿಡಕ್ಷನಲ್ಲಿ ಏನಪ್ಪ ಅಂತಂದರೆ ಪ್ರಮಾಣಿತ ಬಾಡಿಗೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರೀತಾರೆ. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಇಲ್ಲಿ ಇದು 30% ಹೇಳಿದ್ದಾರೆ ಇಲ್ಲಿ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂನ 30% ನಾವು ನಮ್ಮ ಬಳಿನೇ ಇಟ್ಕೊಂಡು ಇನ್ನು ಉಳಿಕಿದ್ದು 70% ಟ್ಯಾಕ್ಸ್ನ ಕಟ್ಬೇಕು. ಇದು ಯಾಕೆ ನಾವು ಇದು ಕಟ್ ಮಾಡ್ಕೋಬೋದು, ನಾವು ಇಟ್ಕೋಬೋದು ಅಂತಂದರೆ, ಈಗ ಮನೆ ಅಂತ ಇದು ಬಾಡಿಗೆ ಕಟ್ಟಿರ್ತೀವಲ್ಲ, ಬಾಡಿಗೆ ಕೊಟ್ಟರು ಮನೇನ, ಈಗ ರಿಪೇರಿ ಮಾಡಿಸೋದಾಗಿರ್ಬೋದು ಅಥವಾ ಅದಕ್ಕೆ ಪೇಂಟ್ ಹೊಡ್ಸೋದಾಗಿರ್ಬೋದು ಅಥವಾ ನೀರಿಂದ ಏನಾದ್ರು ಸಮಸ್ಯೆ ಆಗಿದ್ರೆ ಅದನ್ನ ರೆಡಿ ಮಾಡಿಸೋದಾಗಿರ್ಬೋದು,
ಒಟ್ಟು ರೀಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನಿಗೋಸ್ಕರ ಅದನ್ನು ವರ್ಷ ಪ್ರತಿ ವರ್ಷಕ್ಕೆ 30% ಬೇಕಾದ್ರೆ ಇಟ್ಕೋಬಹುದು. ಆಮೇಲೆ ಈ ಸಾಲದ ಇದು ಮೇಲಿನ ಬಡ್ಡಿ ಅಂತ ಐತೆ. ಈ ಸಾಲದ ಮೇಲಿನ ಬಡ್ಡಿಯಲ್ಲಿ ಎರಡು ಬರ್ತವೆ, ಹಿಂದಿನ ವರ್ಷದ ಬಡ್ಡಿ ಅಂತ. ಅಂತಂದರೆ ಈಗ ಆಲ್ರೆಡಿ ಈಗ ಮನೆ ಇತ್ತಪ್ಪ, ಮನೆ ಅದನ್ನು ಏನು ಮಾಡಿರ್ತಾರೆ, ಇದು ಈಗ ಒಂದು ಫ್ಲೋರ್ ಕಟ್ಟಿರ್ತಾನೆ, ಇನ್ನೊಂದು ಫ್ಲೋರ್ ಕಟ್ಟೋಕ್ಕೋಸ್ಕರ ಸಾಲ ಮಾಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವ್ರೇನು ಮಾಡ್ಬೋದು ಅದನ್ನಾಗಲಿ, ಮತ್ತು ಈ ಪೂರ್ವ ನಿರ್ಮಾಣ ಅವಧಿ ಬಡ್ಡಿ ಅಂತ ಐತೆ. ಅಂದರೆ ಮನೇನ ಕಟ್ಟೋಕ್ಕಿಂತ ಮುಂಚೆಗೆ ಅವನು ಸಾಲ ಮಾಡಿ ಮನೆ ಕಟ್ತಾನೆ, ಆ ಬಡ್ಡಿ ಇವಾಗಲ್ಲ. ಇವೆರಡನ್ನು ಸೇರಿಕೊಂಡು ಇವೆರಡಕ್ಕೂ 5 ಕಂತುಗಳು ಮಾತ್ರ ಅವ್ರೇನು ಮಾಡ್ಬೋದು ಇಟ್ಕೋಬೋದು. 6ನೇ ಕಂತಿದ್ದ ಅವ್ರೇನು ಮಾಡ್ಬೇಕು, ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಇದಿಷ್ಟು ಸ್ನೇಹಿತರೆ, ಇದೇನು ಸ್ವಲ್ಪ ಟೇಬಲ್ ಹಾಕೊಂಡು ಮಾಡಿದರೆ ಮುಗೀತು. ಇಲ್ಲಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮನೆ ಆದಾಯದಿಂದ ಅಂತ ಬಂದಂತಹ ತೆರಿಗೆ ಇಲ್ಲಿ ಮುಗೀತು. ಇಷ್ಟೇ ಸ್ನೇಹಿತರೆ.